ಸದಾಸ್ಮರಣೆ ಮಾಡಬೇಕು. ಪಾದ ಗುರುಗಳ ಪಾದ ಪೂಜೆ ಮಾಡಬೇಕು. ಅರ್ಚನೆ ಶ್ರದ್ಧಾ ಏಕಾಗ್ರತೆ ಹಾಗೂ ಭಕ್ತಿಯಿಂದ ಗುರುವರ್ಯರು ಭಗವಂತನನ್ನು ಅರ್ಚಿಸಬೇಕು. ವಂದನೆ ಉಪಕಾರ ಮಾಡಿದವರನ್ನು ವಂದಿಸಬೇಕು. ಮೊದಲು ತಾಯಿ ತಂದೆ ಗುರು ದೇವರಿಗೆ ವಂದಿಸಬೇಕು. ಧ್ಯಾನ ಭಾವನೆ ನಾವು ಗುರುಗಳಿಗೆ ಲಿಂಗಕ್ಕೆ ಜಂಗಮಕ್ಕೆ ದಾಸರಾಗಬೇಕು. ಆಗಲೇ ಮುಕ್ತಿ ಸಿಗುವುದು. ಸಖ್ಯ ಸಜ್ಜನರ ಸಖ್ಯ ಮಾಡಬೇಕು. ಗುರು ಜಂಗಮನರ ಸಖ್ಯ ಬೆಳೆಸಬೇಕು. ಆತ್ಮ ನಿವೇದನೆ ನಿರ್ವಂಚನೆಯಿಂದ ಯಾವುದೇ ಲಾಭ ಮೋಹ ದಾರಿಣವಾಗಿ ಭಗವಂತನ ಸಾಕ್ಷಾತ್ಕಾರ ಪಡೆಯುವುದರಲ್ಲಿ ಸಂಶಯವೇ ಇಲ್ಲ. ಯಾರು ಶಿರಡಿ ನೆಲದ ಮೇಲೆ ತಮ್ಮ ಪಾದಗಳನ್ನು ಇಡುವರೋ ಅವರ ಕಷ್ಟಗಳು ಕೊನೆಗಾಣುತ್ತವೆ. ಈ ನನ್ನ ಮಸೀದಿಯ ಮೆಟ್ಟಿಲು ಹತ್ತಿದರೆ ತಕ್ಷಣ ನನ್ನ ಮೆಟ್ಟಿಲು ಹತ್ತಿದ ತಕ್ಷಣ ದೀನರು ದಾರಿದ್ರ್ಯರು ಸುಖ ಸಂಪತ್ತುಗಳನ್ನು ಸಚೇತನಾಗಿರುತ್ತೇನೆ. ನನ್ನ ಸಮಾಧಿಯೇ ಭಕ್ತರ ಅವಶ್ಯಕತೆಯನ್ನು ಈಡೇರಿಸಿ ಅನುಗ್ರಹಿಸುವುದು. ನನ್ನ ಸಮಾಧಿಯಿಂದಲೇ ನಾನು ಕಾರ್ಯಶೀಲನಾಗಿ ಚೈತನ್ಯಶೀಲನಾಗಿರುತ್ತೇನೆ. ನನ್ನ ಪಾರ್ಥಿವ ಶರೀರವನ್ನು ಅವಶೇಷಗಳು ಸಮಾಧಿಯಿಂದ ಮಾತನಾಡುತ್ತವೆ. ನನ್ನಲ್ಲಿ ಶರಣಾಗತರಾಗಿ ನನ್ನ ರಕ್ಷಣೆಯನ್ನು ಬಯಸಿ ಬಂದ ಭಕ್ತರಿಗೆ ನೆರವಾಗಲು ನಾನು ಸದಾ ಜೀವಂತವಾಗಿರುತ್ತೇನೆ. ನೀವು ನನ್ನನ್ನು ಧ್ಯಾನಿಸಿದರೆ ನಾನು ನಿಮ್ಮನ್ನು ಅನುಗ್ರಹಿಸಲು ಸಿದ್ಧನಾಗುತ್ತೇನೆ. ನಿಮ್ಮ ಕಷ್ಟಗಳನ್ನು ನನ್ನ ಮೇಲೆ ಹೊರಿಸಿದ್ದರೆ ಖಂಡಿತವಾಗಿ ನಾನು ಅವರನ್ನು ಹೊರಿಸುತ್ತೇನೆ. ನೀವು ಕರಚರಣಗಳಿಂದಲೂ ನಾಲಿಗೆ ಮತ್ತು ಶರೀರದಿಂದಲೂ ಅಥವಾ ಕಿವಿ ಕಣ್ಣುಗಳಿಂದಲೂ ಇಲ್ಲವೇ ಮಾನಸಿಕವಾಗಿ ಅಥವಾ ತಿಳಿದು ತಿಳಿಯದೆಯೂ ಮಾಡಿದ ಎಲ್ಲ ಅಪರಾಧಗಳನ್ನು ಕ್ಷಮಿಸು. ಜಯ ಜಯ ಕರುಣಾಸಾಗರ ಶ್ರೀ ಪ್ರಭು ಸಾಯಿನಾಥ.
Thank you.
நம்ம வீட்டோடைய 9th வீக் சாய்பாபா பூஜை உங்களுக்கு பிடிச்சிருந்துச்சின்னா லைக் பண்ணுங்கள், ஷேர் பண்ணுங்கள், சப்ஸ்கிரைப் பண்ணுங்கள். தேங்க்யூ வெரி மச்.